ಸಿದ್ದರಾಮಯ್ಯನವರು ರೆಡಿ ಆದಂಗೆ ಕಾಣ್ತಿದೆ ಏನಾರ ಆಗಲಿ ನಾನು ರೆಡಿ ಅಂತ ಇಂಥ ಸಾವಿರ ಎಫ್ ಐ ಆರ್ ಹಾಕಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಈ ಗ್ಯಾಪಲ್ಲಿ ಲೋಕಾಯುಕ್ತ ವಿಚಾರಣೆಗೆ ಕೇಂದ್ರ ಸಚಿವ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಹಾಜರಾಗಿ ನಾನು ಕಾನೂನಿಗೆ ತಲೆ ಬಾಗ್ತೀನಿ ನೀವು ಬಾಗಿ ಅಂತ ಇನ್ ಡೈರೆಕ್ಟಾಗಿ ಕಂಪ್ಲೀಟಾಗಿ ಟಾಂಗ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಇವತ್ತು ಮೈಸೂರು ಲೋಕಾಯುಕ್ತ ಎಸ್ ಪಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಮೇಲೆ ಎಫ್ ಐ ಆರ್ ಮಾಡಿದ್ರು ಎ ಒನ್ ಆರೋಪಿ ಸಿದ್ದರಾಮಯ್ಯವರು ಎ ಟು ಪಾರ್ವತಿಯವರು ಸಿದ್ದರಾಮಯ್ಯವ್ರ ಪತ್ನಿ ಮಲ್ಲಿಕಾರ್ಜುನ ಸ್ವಾಮಿ ಎ ತ್ರೀ ಸಿದ್ದರಾಮಯ್ಯವ್ರ ಬಾಮೈದ ಜೊತೆಗೆ ಭೂಮಿ ಕೊಟ್ಟಂಥ ವ್ಯಕ್ತಿ ದೇವರಾಜು ಸೊ ಈ ನಾಲ್ವರ ಮೇಲೆ ಈಗ ಎಫ್ ಐ ಆರ್ ಆಗಿದೆ ಎ ಒನ್ ಟು ತ್ರೀ ಫೋರ್ ಎಫ್ ಐ ಆರ್ ಆಯಿತು ಹೈಕಮಾಂಡ್ ಬೆನ್ನಿಗೆ ನಿಂತ ತಲೆನೇ ಕೆಡ್ಸ್ಕೊಬೇಡಿ ನಾವಿದ್ದೀವಿ ಅಂತ ಸಿದ್ದರಾಮಯ್ಯ ಕೇರೆ ಮಾಡ್ತಿಲ್ಲ ಮೈಸೂರಿಗೆ ಹೋದಂಥ ಇವತ್ತು ಹೋದರು ಸಿದ್ದರಾಮಯ್ಯವರು ಅಲ್ಲಿ ಭವ್ಯ ಸ್ವಾಗತವನ್ನು ಕೋರಿದ್ರು ಅವರು ಅಭಿಮಾನಿಗಳೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸಿದ್ದು ಬೆಂಬಲಿಗರು ಈ ಗ್ಯಾಪಲ್ಲಿ ಮೂಢ ಅಧ್ಯಕ್ಷ ಮರಿಗೌಡನ್ನ ಏರ್ಪೋರ್ಟಿಂದ ಓಡಿಸಿದ್ರು ಸಿದ್ದರಾಮಯ್ಯ ಬೆಂಬಲಿಗರು ಇಷ್ಟೆಲ್ಲ ಆಗ ಕಾರಣ ಅವಂತ್ರ ನೀನೇ ಅಂತ ಪೊಲೀಸರು ಭದ್ರತೆ ಕೊಟ್ಟು ಅಲ್ಲಿಂದ ಕಾರಲ್ಲಿ ಓಡಿಸಿದ್ರು ಮರಿಗೌಡನ್ನ ಇಲ್ಲಿಂದ ಓಡಿ ಸ್ವಾಮಿ ಇಲ್ಲಿದ್ರೆ ಸರಿ ಇರಲ್ಲ ಅಂತ ಏನೇನು ಈ ಪ್ರಕರಣ ಏನಾಯ್ತು ಎತ್ತ ಅನ್ನೋದ್ರ ಒಂದಷ್ಟು ನಿಮಗೆ ವಿವರಣೆಯನ್ನು ಕೊಡ್ತೀನಿ ನಂತರ ನಾನು ಚರ್ಚೆ ಮುಂದುವರಿಸಿ ನನ್ನ ಜೊತೆ ಹಿರಿಯ ಪತ್ರಕರ್ತರಾದಂಥ ನಮ್ಮ ವಿಜಯ್ ಪರಂಸಾಗರ್ ಇದ್ದಾರೆ ಹಾಗೆ ಜಯಕೀರ್ತಿ ಕೂಡ ನನ್ನ ಜೊತೆ ಇದ್ದಾರೆ ಮೂಡಾ ಕೇಸಲ್ಲಿ ಸಿದ್ದರಾಮಯ್ಯ ವಿರುದ್ಧ ಏನ್ ಎಫ್ಐಆರ್ ಆಯಿತು ಕೋರ್ಟ್ ತೀರ್ಪು ಬಂದ ಮೂರು ದಿನದ ಬಳಿಕ ಎಫ್ಐಆರ್ ಆಗಿದೆ ಮೈಸೂರು ಲೋಕಾಯುಕ್ತ ಪೊಲೀಸರಿಂದ ಎಫ್ಐಆರ್ ಖುದ್ದು ಎಫ್ಐಆರ್ ಟೈಪ್ ಮಾಡಿಸಿದ ಲೋಕ ಎಸ್ಪಿ ಉದೇಶ್ ಎಫ್ಐಆರ್ ಪ್ರತಿ ನಾಳೆ ಕೋರ್ಟ್ಗೆ ಸಲ್ಲಿಕೆ ಆಗಲಿದೆ ಉದೇಶ್ ವಿರುದ್ಧ ಗೆದ್ದಿದ್ರು ಪ್ರದೀಪ್ ಕುಮಾರ್ ದೂರದಾರ ಹಾಗೆ ಸ್ನೇಹ ಮೈ ಕೃಷ್ಣ ಕೈ ಸಿಕ್ತಿಲ್ಲೇ ದೂರು ಕೊಡಕ್ಕೆ ಹೋಗಿದ್ರು ಎಸ್ಪಿ ಉದೇಶ್ ವಿರುದ್ಧ ನಾಪತ್ತೆ ಆಗ್ಬಿಟ್ಟಿದ್ದಾರೆ ಅಂತ ಉದೇಶ್ ಅವರು ಮತ್ತೆ ಪ್ರದೀಪ್ ಕುಮಾರ್ ನಡುವೆ ವಾಗ್ವಾದ ಕೂಡ ಆಗಿತ್ತು ಎಂಡೋಸ್ಮೆಂಟ್ ಕೂಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ದೂರ ಕೊಟ್ಟಾಗ ಸೊ ಇವಾಗ ಎಫ್ಐಆರ್ ಆಗಿದೆ ಇನ್ನು ಯಾವ್ಯಾವ ಸೆಕ್ಷನ್ ಹಾಕಿದ್ದಾರೆ ಯಾವ ಸೆಕ್ಷನ್ಗೆ ಏನು ಶಿಕ್ಷೆ ಪ್ರಮಾಣ ಇದೆ ಅನ್ನೋದನ್ನ ಒಂದಷ್ಟು ಗ್ರಾಫಿಕ್ಸ್ ಪಾಯಿಂಟ್ ಹಾಕಿದ ನಮ್ಮ ಕೀರ್ತಿ ಹೇಳ್ತೀನಿ ಐ ಪಿ ಸಿ ನೂರ ಇಪ್ಪತ್ತು ಬಿ ನಲ್ಲಿ ಕ್ರಿಮಿನಲ್ ಪಿತೂರಿ ಕನಿಷ್ಠ ಆರು ತಿಂಗಳ ಶಿಕ್ಷೆ ಆಗುತ್ತೆ ಪಿ ಸಿ ನೂರ ಅರವತ್ತಾರು ಸರ್ಕಾರಿ ಸೇವಕನಿಂದ ಕಾನೂನು ಉಲ್ಲಂಘನೆ ಒಂದು ವರ್ಷ ಜೈಲಾಗುತ್ತೆ ಐ ಪಿ ಸಿ ನಾನ್ನೂರ ಮೂರು ಅಪ್ರಾಮಾಣಿಕವಾಗಿ ಆಸ್ತಿ ದುರ್ಬಳಕೆ ಎರಡು ವರ್ಷ ಜೈಲು ಜೊತೆಗೆ ದಂಡ ಇನ್ನು ಪಿ ಸಿ ನಾನ್ನೂರ ಆರು ಅಪರಾಧಿಕ ನಂಬಿಕೆ ದ್ರೋಹ ಮೂರು ವರ್ಷ ಜೈಲು ಮತ್ತು ದಂಡ ಐ ಪಿ ಸಿ ನಾನೂರ ಇಪ್ಪತ್ತು ಫೋರ್ ಟ್ವೆಂಟಿ ವಂಚನೆ ಗರಿಷ್ಠ ಏಳು ವರ್ಷ ಜೈಲು ದಂಡ ಐ ಪಿ ಸಿ ನಾನೂರ ಇಪ್ಪತ್ತಾರು ಕಿಡಿಗೇಡಿತನ ಮೂರು ತಿಂಗಳು ದಂಡ ಐ ಪಿ ಸಿ ನಾನೂರ ಅರವತ್ತ ಐದು ಫೋರ್ ಜರಿ ಎರಡು ವರ್ಷ ಜೈಲು ದಂಡ ಐ ಪಿ ಸಿ ನಾನೂರ ಅರವತ್ತೆಂಟು ಫೋರ್ ಜರಿ ಏಳು ವರ್ಷ ಜೈಲು ದಂಡ ಐ ಪಿ ಸಿ ಮುನ್ನೂರ ನಲವತ್ತು ವ್ಯಕ್ತಿಯೊಬ್ಬನನ್ನು ನಿರ್ಬಂಧಿಸುವುದು ಐ ಪಿ ಸಿ ಮುನ್ನೂರ ಐವತ್ತೊಂದು ದಾಳಿ ಮಾಡುವ ಭಯ ಹುಟ್ಟಿಸುವುದು ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ ಒಂಬತ್ತು ಲಂಚ ಪಡೆಯುವ ಪ್ರಭಾವ ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ ಹದಿಮೂರು ಸರ್ಕಾರಿ ಆಸಿಸುವಂತಕ್ಕೆ ಬಳಕೆ ಇದು ಈ ಸೆಕ್ಷನ್ ಅಡಿ ಈಗ ಎಫ್ ಐ ನಲ್ಲಿ ಮೆನ್ಷನ್ ಮಾಡಲಾಗಿದೆ ಈ ಸೆಕ್ಷನ್ಗಳಿಗೆ ತಕ್ಕಂತೆ ಏನೇನೋ ಶಿಕ್ಷೆ ಪ್ರಮಾಣ ಇದೆ ಅನ್ನೋದನ್ನು ಹೇಳಿದೆ ಅದು ಸಾಬೀತಾದರೆ ಏನು ಶಿವು ಇಷ್ಟು ಉದ್ದ ಹೇಳ್ತಾ ಇದ್ದೀರಿ ಇಷ್ಟೆಲ್ಲ ಆದ್ರೆ ಏನು ಕತೆ ಅಂತ ಆರೋಪ ಸಾಬೀತಾದರೆ ಆರೋಪ ಅಷ್ಟೇ ಈಗ ಆರೋಪದ ಹಂತದಲ್ಲಿದೆ ಆದರೆ ನಾನು ಅಪರಾಧಿಯಲ್ಲ ನಾನು ತಪ್ಪು ಮಾಡಿಲ್ಲ ಅನ್ನೋದು ಎದೆ ತಟ್ಟಿ ಹೇಳ್ತಾರೆ ಸಿದ್ದರಾಮಯ್ಯರು ನಾನು ಕ್ಲೀನ್ ನಾನು ತಪ್ಪೆ ಮಾಡಿಲ್ಲ ರಾಜಕಾರಣ ಅಂತ ಸಾಬೀತಾಗಬೇಕು ಆರೋಪ ಇವೆಲ್ಲ ಅಪ್ಲೈ ಆಯ್ತವೆ ರಾಘ್ಪುಟ್ ಅಂದ ತಕ್ಷಣ ಆ ಶಿಕ್ಷೆ ಆಗ್ಬಿಡುತ್ತೆ ಅಂತ ಅನ್ಕೋಬೇಡಿ ಆದರೆ ಆ ಸೆಕ್ಷನ್ಗಳು ಮೆನ್ಷನ್ ಆಗಿದೆ ಇನ್ನು ಮುಂದೆ ಏನು ಏನು ಮಾಡ್ಬೋದು ಮುಂದೆ ಸಿದ್ದರಾಮಯ್ಯನವರು ಅಂತ ಎಫ್ ಐ ಆರ್ ದಾಖಲು ತನಿಖೆ ಶುರುವಾಗುತ್ತೆ ಶುರುವಾಗಿದೆ ಈಗಾಗಲೇ ಸಿದ್ದರಾಮಯ್ಯ ಅವ್ರನ್ನ ವಿಚಾರಣೆಗೆ ಬರುವಂತೆ ನೋಟಿಸ್ ಏನು ಪೊಲೀಸ್ ಕಮಿಷನರ್ ಎಲ್ಲ ಬಂದ್ಬಿಟ್ಟು ಕೈ ಕಟ್ಕೊಂಡು ಹಿಂಗೆ ಸಲ್ಯೂಟ್ ಹೊಡೆದು ಸಾರ್ ಅನ್ನೋರು ಈಗ ಸಿದ್ದರಾಮಯ್ಯವ್ರು ಲೋಕಾಯುಕ್ತ ಎಸ್ ಪಿ ಮುಂದೆ ಹೋಗಿ ಕುತ್ಕೋಬೇಕು ಕೈ ಕಟ್ತಾರೋ ಕೈ ಬಿಡ್ತಾರೋ ಸೆಕೆಂಡ್ರಿ ಇವರು ಅಲ್ಲಿಗೆ ಹೋಗ್ಬೇಕು ಹತ್ತಾರು ನೂರಾರು ಸಾವಿರಾರು ಪೊಲೀಸ್ ಸ್ಟೇಷನ್ಗಳನ್ನ ಕಮಿಷನರ್ ಕಚೇರಿಗಳನ್ನ ಉದ್ಘಾಟನೆ ಮಾಡಿದಂಥ ಸಿದ್ದರಾಮಯ್ಯವರು ಇವತ್ತು ಅಲ್ಲಿಗೆ ಹೋಗಿ ಕುತ್ಕೋಬೇಕು ದೇಶದಲ್ಲೇ ಬಹಳ ಚರ್ಚಿತ ಗಂಭೀರ ಆರೋಪ ಅವ್ರ ಮೇಲಿದೆ ಇವರು ಲೋಕಾಯುಕ್ತ ಎಸ್ ಪಿ ಮುಂದೆ ಹೋಗಿ ಕೂತ್ಕೋಬೇಕು ಸಿದ್ದರಾಮಯ್ಯವರು ಇಲ್ಲಿ ಎಸ್ ಪಿ ಮೊಬೈಲ್ ತಗೊಂಡು ಹೋಗೋಕ್ಕೆ ಬಿಡಲ್ಲ ದೂರದಾರನ ಇನ್ನು ಮೀಡಿಯಾದವ್ರಿಗೆ ಅಲೋ ಇಲ್ಲ ಹಾಗಾಗಿ ಹೆಂಗ್ ಕಟ್ಕ ಕೂತ್ಕರ ಹೆಂಗ್ ವಿಚಾರಣೆ ಮಾಡ್ತಾರೆ ಅವೆಲ್ಲ ನಿಮ್ಗೆ ತೋರ್ಸೋಕ್ಕಾಗಲ್ಲ ಇದಿರಲಿ ಅಂಡ್ ವಿಚಾರಣೆಗೆ ಬರೆದಿದ್ದರೆ ಬಂಧಿಸುವ ಅಧಿಕಾರ ಬಿಟ್ಟರ ಬಿಟ್ಟು ಎಲ್ಲ ಕಾಯ್ತಾರೆ ಕುಡಿತಾರಲ್ಲಿ ಹೋಗ್ತಾರಾ ಸಿದ್ದರಾಮಯ್ಯ ಅಂತ ಬಟ್ ಈಗ ಗ್ಯಾಪ್ ಅಲ್ಲಿ ಜಾಮೀನು ಅವಕಾಶ ಇದೆ ಇನ್ನು ತನಿಖಾಧಿಕಾರಿ ಬಯಸಿದರೆ ಬಂಧಿಸಿಯೇ ವಿಚಾರಣೆ ತನಿಖಾಧಿಕಾರಿ ಸ್ವಲ್ಪ ಖಡಕ್ ಅವರೇ ಅಂದರೆ ಶಂಕರ್ ಬಿದ್ರಿಯವ್ರ ಟೈಪ್ ಮಧುಕರ್ ಶೆಟ್ಟರು ಟೈಪ್ ಅವರೆಲ್ಲ ಪ್ರಭಾವಿ ಒಂಥರ ಖಡಕ್ ಅಧಿಕಾರಿಗಳ ಟೈಪ್ ಇದ್ರೆ ಅಣ್ಣಾಮಲೈ ಟೈಪ್ ಎಲ್ಲ ಇದ್ರೆ ಅರೆಸ್ಟ್ ಮಾಡಿಬಿಟ್ಟು ವಿಚಾರಣೆ ಮಾಡಬಹುದು ಆ ಟೈಪ್ ಆಫ್ ಗುಂಡಿಗೆ ಇರೋ ಪೊಲೀಸ್ ಅಧಿಕಾರಿಗಳು ತೀರ ಕಡಿಮೆ ಈಗ ಸಿಗಲ್ಲ ಇನ್ನು ಸಿದ್ದರಾಮಯ್ಯ ಜಾಮೀನಿಗೆ ಅರ್ಜಿ ಸಲ್ಲಿಸಬಹುದು ಸಾಮಾನ್ಯ ಸಲ್ಲಿಸ್ತಾರೆ ಎಫ್ಐಆರ್ ಪ್ರಶ್ನಿಸಿ ಮೇಲ್ಮನವಿಗೆ ಹೋಗಬಹುದು ಹೋಗ್ತಾರೆ ಪಕ್ಷಕ್ಕೆ ಮುಜುಗರ ತಪ್ಪಿಸಲು ರಾಜೀನಾಮೆ ನೀಡಬಹುದು ಇದೆಲ್ಲೆವರೇವರ್ ಸಾಧ್ಯನಿಲ್ಲ ಮುಜುಗರದ ಸಮುದ್ರದಲ್ಲಿ ಎಲ್ಲರೂ ತೇಲುತ್ತಿರುವ ಟೈಮಲ್ಲಿ ಎಲ್ರಿಗೂ ಮುಜುಗರ ಮುಜುಗರ ಅನ್ನೋ ಪದ ಹೋಗ್ಬಿಟ್ಟಿದೆ ಈಗ ಹಾಗಾಗಿ ಮುಜುಗರ ಗಿಜುಗರ ಎಲ್ಲ ಏನಿಲ್ಲ ಇಂಥ ಸಾವಿರ ಆರೋಪ ಬಂದರೂ ರಾಜೀನಾಮೆ ಕೊಡಲ್ಲ ಅನ್ನೋ ದಾಟಿಲ್ಲ ಸಿದ್ದರಾಮಯ್ಯವ್ರು ಇರೋದು ಇಂಥ ಸಾವಿರ ಹಾಕಿ ಕೇಸ್ನ ಡೋಂಟ್ ಕೇರ್ ನಾನು ರಾಜೀನಾಮೆ ಕೊಡೋಲ್ಲ ಅಂತ ಅವರೇ ಆದರೆ ಅದಕ್ಕೇನು ಈಗ ಐ ಆರ್ ತಾನೇ ಈಗ ಇಲ್ವಾ ಸೋನಿಯಾ ಗಾಂಧಿ ಅವರು ಬೇಲ್ಮೇಲೆ ಇಲ್ವಾ ಯಡಿಯೂರಪ್ಪನವರು ಮೇಲೆ ಇಲ್ವಾ ಕುಮಾರಸ್ವಾಮಿ ಅವರು ಅಂತ ಹೇಳ್ತಾರೆ ಗೋಧ್ರಾ ಟೈಮಲ್ಲಿ ಕೊಟ್ಟಿದ್ರಾ ನರೇಂದ್ರ ಮೋದಿಯವರು ಅಂತಾರೆ ಅಮಿತ್ ಶಾ ಕೊಟ್ಟಿದ್ರಾ ಲೈಕ್ ಅಮಿತ್ ಶಾ ಹೋಗಿರೋ ಜೈಲಿಗೆ ಹೋಗಿದ್ರು ಅದು ಬೇರೆ ಕತೆ ಕುಮಾರಸ್ವಾಮಿ ನೀವು ಕೊಟ್ಟಿದ್ರಾ ಅಂತೆಲ್ಲ ಕೇಳ್ತಾರೆ ಅಂದರೆ ನೀವೇ ಕೊಟ್ಟಿರಲಿಲ್ಲ ನಾನು ಯಾಕೆ ಕೊಡಲಿ ಅನ್ನೋದು ಅವರು ಇದು ಆಗ ಕೊಡಲ್ಲ ಇನ್ ವಾಟ್ ನೆಕ್ಸ್ಟ್ ವಿಪಕ್ಷ ನಾಯಕರ ಟಾರ್ಗೆಟ್ ಸಿದ್ದು ವಿರುದ್ಧ ಐ ಆರ್ಗೆ ಪ್ರತೀಕಾರ ಕುಮಾರಸ್ವಾಮಿ ವಿರುದ್ಧ ಲೋಕ ತನಿಖೆ ಇವತ್ತು ವಿಚಾರಣೆಗೆ ಅಟೆಂಡ್ ಆದರೂ ಗಂಗೆನಹಳ್ಳಿ ಡಿನೋಟಿಫಿಕೇಶನ್ ಡಿ ನೋಟಿಫಿಕೇಶನ್ ಕೇಸ್ ರಿಓಪನ್ ಮಾಜಿ ಸಿ ಎಂ ಬಿ ಎಸ್ ವೈ ಕೂಡ ಟಾರ್ಗೆಟ್ ಆಗಿದ್ದಾರೆ ಬಿ ವಿರುದ್ಧದ ವಿರುದ್ಧ ಪೋಕ್ಸೋ ಕೇಸ್ ತನಿಖೆ ಚುರುಕು ಸಾಧ್ಯತೆ ರಾಜ್ಯಪಾಲರಿಗೂ ಕೌಂಟರ್ ಕೊಡಲು ಪ್ಲಾನ್ ಗೌರವ ಬರದ ಪತ್ರಗಳಿಗೆ ಅಧಿಕಾರಿಗಳು ನೇರ ಉತ್ತರಿಸುವಂತಿಲ್ಲ ರಾಜ್ಯಪಾಲರ ಹತ್ರ ಏನು ಅಳ್ಳಾಡ್ಸ್ಕೊಳಕ್ಕಾಗಲ್ಲ ತಲೆ ಕೆಳಗೆ ಮಾಡಿ ನಿಂತ್ಕೊಂಡು ರಾಜಭವನ ಮುಂದೆ ಪ್ರತಿಭಟನೆ ಮಾಡೋರು ರಾಜ್ಯಪಾಲರು ತಲೆನೇ ಕೆಡ್ಸ್ಕೊಳ್ಳಲ್ಲ ಯಾಕಂದರೆ ರಾಜ್ಯಪಾಲರ ಅಧಿಕಾರ ವ್ಯಾಪ್ತಿನೇ ಬೇರೆ ಏನು ಮಾಡೋಕ್ಕಾಗಲ್ಲ ಏನು ಲೆಟ್ರ್ ಬರೀಬೇಡಿ ಅವ್ರಿಗೆ ಉತ್ತರ ಕೊಡಬೇಡಿ ಅಂತ ಹೇಳ್ಬೋದೇ ಬಿಟ್ಟರೆ ರಾಜಭವನ ಬಿಟ್ಟು ಖಾಲಿ ಮಾಡ್ಸೋಂತೂ ಓಡಿಸೋಕೆ ಸಾಧ್ಯ ಇಲ್ಲ ರಾಜ್ಯಪಾಲರು ಅವರೇ ರಾಜ್ಯಪಾಲರ ಬದಲಾವಣೆ ರಾಷ್ಟ್ರಪತಿ ಕೇಂದ್ರ ಸರ್ಕಾರದ ಲೆಕ್ಕಾಚಾರಗಳು ಇವ್ರದಲ್ಲ ಸೊ ಹಾಗಾಗಿ ಇನ್ನು ಕುಮಾರಸ್ವಾಮಿ ಅವರ ವಿರುದ್ಧ ಯಡಿಯೂರಪ್ಪ ವಿರುದ್ಧ ಅಶೋಕ್ ವಿರುದ್ಧ ಹೀಗೆಲ್ಲ ತನಿಖೆಗಳ ಆಚೆಚೆ ಮಾಡ್ಬೋದು ಬಿಟ್ಟರೆ ಬೇರೆ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ರಾಜಕಾರಣದಲ್ಲಿ ನೈತಿಕತೆ ಆತ್ಮಸಾಕ್ಷಿ ಅನ್ನೋದು ಸತ್ತೋಗಿರೋ ಟೈಮಲ್ಲಿ ಜನಗಳಿಗೊಂದು ಆತ್ಮಸಾಕ್ಷಿ ಇದೆ ಜನಗಳಿಗೊಂದು ನೈತಿಕತೆ ಇದೆ ಜನಗಳಿಗೊಂದು ನಂಬಿಕೆ ಇದೆ ಜನಗಳಿಗೊಂದು ವಿಶ್ವಾಸ ಇದೆ ಆ ಜನ ಅವರು ತೀರ್ಮಾನ ಮಾಡ್ತಾರೆ ಇವತ್ತಾವ ಪಕ್ಷದಲ್ಲೂ ಯಾವ ರಾಜಕಾರಣಿಯಲ್ಲೂ ನೈತಿಕತೆಯನ್ನು ಹುಡುಕುವ ಅವಶ್ಯಕತೆ ಇಲ್ಲ ಐ ರೆಸ್ಪೆಕ್ಟ್ ವೈಎಸ್ವಿ ದತ್ತ ಐ ರೆಸ್ಪೆಕ್ಟ್ ಸುನಿಲ್ ಕುಮಾರ್ ಸುರೇಶ್ ಕುಮಾರ್ ರಾಜಾಜಿನಗರ ಮಲ್ಲಿಕಾರ್ಜುನ ಖರ್ಗೆ ಹಿಂಗೋಗ್ತಾ ಹಿಂಗೋಗ್ತಾ ಹಳೆ ತಲೆಮಾರಿನ ರಾಜಕಾರಣ ಮಾನ ಮರ್ಯಾದೆ ಗಂಜದವರು ಕೆಲವೇ ಕೆಲವು ಮಂದಿ ಸೊ ಹಂಗೆ ನಾನು ಆಡಿಯನ್ಸ್ಗೊಂದು ಓಪನ್ ಕಾಮೆಂಟ್ ಬಾಕ್ಸ್ ಬಿಡ್ತೀನಿ ನಿಮಗೆ ಗೊತ್ತಿರುವ ಹಾಗೆ ಆಲ್ ಪಾರ್ಟಿ ಯಾವುದೇ ಪಾರ್ಟಿ ಆಗಿರಲಿ ಮಾನ ಮರ್ಯಾದೆಗೆ ಅಂಜುವಂಥ ನೈತಿಕತೆ ಇರುವಂಥ ರಾಜಕಾರಣಿಗಳ ಹೆಸರು ಕಾಮೆಂಟ್ ಮಾಡಿ ಸರ್ ಆಲಾಡಿ ಶ್ರೀನಿವಾಸ್ ಶೆಟ್ಟರು ಗುಡ್ ಪರ್ಸನ್ ರೆಸ್ಪೆಕ್ಟ್ ಕೊಡಬೇಕು ಆಲ್ ಆಡಿ ಶ್ರೀನಿವಾಸ ಶೆಟ್ಟರಿಗೆ ಸೊ ಹಿಂಗೆ ನೋಡಿದಾಗ ಕೆಲವೇ ಮಂದಿ ಆ ಪ್ರಾಮಾಣಿಕತೆ ನೈತಿಕತೆ ಆತ್ಮಸಾಕ್ಷಿಗೆ ಬೆಲೆ ಕೊಟ್ಟವ್ರು ಕೆಲವೇ ಮಂದಿ ಈಗಿಲ್ಲ ಇನ್ನೂರ ಇಪ್ಪತ್ನಾಲ್ಕರಲ್ಲಿ ನಾಲ್ಕು ಸಿಗದೆ ಗ್ರೇಟ್ ಇವತ್ತು ಎಲ್ಲ ಅವಕಾಶವಾದಿತನ ತುಂಬಿರುವಾಗ ಇಲ್ಲಿ ಯಾರು ನಾವು ಆತ್ಮಸಾಕ್ಷಿ ಮನಸ್ಸಾಕ್ಷಿ ಬಗ್ಗೆ ಪ್ರಶ್ನೆ ಮಾಡಬಾರ್ದು ಸಿದ್ದರಾಮಯ್ಯವ್ರ ದೂಷಣೆ ಮಾಡೋದ್ರಲ್ಲಿ ವಿಪಕ್ಷದವ್ರಿಗೆ ಅರ್ಥ ಇಲ್ಲ ಎದೆ ಮುಟ್ಕೊಂಡು ಹೇಳ್ಬಿಡ್ಲಿ ಅವರು ಬಿ ಜೆ ಡಿ ಎಸ್ ಅವರು ಅವರೆಷ್ಟು ಕ್ಲಿಂಗ್ ಕೃಷ್ಣಪ್ಪ ಅಂತ ಹಾಗೆ ಅವ್ರು ಆರೋಪ ಮಾಡುವಂಥ ಕಾಂಗ್ರೆಸ್ ಅವ್ರು ಹೇಳ್ಬಿಡಿ ನಲವತ್ತು ಪರ್ಸೆಂಟ್ ಅಂದ್ರೆ ಕಾಂಗ್ರೆಸ್ನ ಕೆಪಾಸಿಟಿ ಪ್ರೂವ್ ಮಾಡೋಕ್ಕಾಗಲಿಲ್ಲ ಅದನ್ನು ಮಾಡೋರೇ ಮಾಡೇ ಇಲ್ಲ ಅಂತ ಹೇಳ್ತೀರ ಮಾಡೋರು ಪಿಯವರು ಲೂಟಿನ ಪ್ರೂವ್ ಮಾಡಲಿಲ್ಲ ಎಲ್ಲರೂ ಒಂದಾಗಿ ಭ್ರಷ್ಟಾಚಾರದ ಹಣವನ್ನು ನುಂಗಿ ತೇಗಿ ಹಂಚ್ಕೊಂಡು ಒಟ್ಟಿಗೆ ಹಾಸ್ಕಲ್ಲಿ ಮಲಗಿರೋರು ಇವರೆಲ್ಲ ಅಂದ್ರೆ ಭ್ರಷ್ಟಾಚಾರದ ಹಾಸಿಗೆಯಲ್ಲಿ ಸೊ ಹಾಗಾಗಿ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಅಲ್ಲ ಎಸ್ ವಿಜಯ್ ಸರ್ ಎಫ್ ಐ ಆರ್ ಆಯಿತು ಎಸ್ ಅದೇ ನೀವು ಹೇಳ್ದಂಗೆ ಪ್ರಾಮಾಣಿಕತೆ ನೈತಿಕತೆ ಅನ್ನೋದು ಸತ್ತು ಹೋಗಿದೆ ರಾಜಕಾರಣದಲ್ಲಿ ನಂಬ್ಕೊಳ್ಳೋ ಹಾಗಿಲ್ಲ ಮುಂದಿನ ಏನು ಭವಿಷ್ಯದ ಯುವ ರಾಜಕಾರಣಿಗಳಂತಲ್ಲ ಅವ್ರಿಗೆ ಏನು ಇವರು ಹೇಳ್ಕೊಡ್ತಾರೆ ಅಂತ ಇವನ್ನೆಲ್ಲ ಕಲಿಯೋದಲ್ಲ ಅದೇ ಅವ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿಲ್ಲ ಗುರು ನಾವೇ ಕೊಡಲಾಗ್ಲಿ ಹೌದು ಅಷ್ಟು ವಿಡಿಯೋ ಬಂದೋನೆ ಮತ್ತೆ ಗೆದ್ದೋನ್ ಗುರು ನಂದೇನ್ ಗುರು ಹ್ಮ್ ಅಲ್ವಾ ಬರೀತಾ ಇರ್ತಾರೆ ಯುವ ರಾಜಕಾರಣ ಏನೇ ವರ್ಷದ ರಾಜಕಾರಣ ಅಂತ ಇದ್ದವ್ರಿಗೆ ಏನ್ ಕತೆ ಇದು ಹೇಗಿದೆ ಗೊತ್ತಾ ಅಂದ್ರೆ ಈ ಡೈಲಾಗ್ ಎಷ್ಟರ ಮಟ್ಟಿಗೆ ಕಾಂಟ್ರವರ್ಸಿನೋ ಐ ಡೋಂಟ್ ನೋ ಯಾರು ಕೂಡ ವೇಷವಾಟಿಕೆಗಾಗ್ಲಿ ಮತ್ತೊಂದಾಗ್ಲಿ ಕೆಲವೊಂದು ಮುಂಬೈ ರೆಡ್ಲೆಟ್ ಇಲ್ಲೆಲ್ಲ ಅನಿವಾರ್ಯತೆಯಿಂದ ಹೋಗ ಅಲ್ಲಿಗೆ ಯಾರೋ ಸೇರಿ ಮಾಡೋದಷ್ಟೇ ಅವರ ಜೀವನ ನಡ್ಸೋ ಬದುಕು ಸರ್ ಅಷ್ಟೇ ಅಲ್ವಾ ಹೌದು ಅಲ್ಲಿ ನೀವಲ್ಲೆಲ್ಲ ಹೋದಾಗ ಅಲ್ಲಿ ನೈತಿಕತೆ ಆಗಲಿ ಇದಾಗ್ಲಿ ಮತ್ತೆ ಎಲ್ಲಿ ಹುಡುಕ್ತೀರಿ ಅವೆಲ್ಲ ಬದುಕ್ಬೇಕು ಅಷ್ಟೇ ಬದುಕು ಸನ್ನಿವೇಶಗಳ ಗಾಳಿ ಇವತ್ತಿನ ರಾಜಕಾರಣ ಅಂದಾಗ ದುಡ್ಡಿ ತವ್ನ್ ಬರ್ಬೇಕು ತಲೆ ಒಡದ್ನೋ ತಲೆ ಇಡೋದ್ನೋ ತಲೆ ಒಡ್ಸೋದು ಎಲ್ಲಿಂದ ಒಂದು ದುಡ್ಡ ಅಂತ ಯೋಚನೆ ಮಾಡಲ್ಲ ಮತದಾರರು ಕೊಡು 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 ಗುರು ಒಟ್ಗೆ ಎರಡ್ ಸಾವಿರನ ಮೂರ್ ಸಾವಿರನ ಅಂತಾರೆ ಇಲ್ಲಿ ಉಳಿ ಉಳಿಬೇಕು ಯೋಗ್ಯ ನೀತಿ ನಿಯತಲ್ಲಿ ಬದುಕಂದು ದುಡ್ಡೆಲ್ಲಿಂಕ್ ಕೊಡ್ತಾನೆ ಕೊಡ್ತಾನೆ ಕರೆಕ್ಟ್ ಭ್ರಷ್ಟಾಚಾರ ಎಲ್ಲಿ ಅಂತ ಅಂತಡುತ್ತೆ ಮತ್ತದು ಮತದಾರರ ಮನೆ ಬಾಗ್ಲಿಗೆ ಹೋಗುತ್ತೆ ಅಲ್ವಾ ನಾವು ಆಯ್ಕೆ ಮಾಡ್ತಿರೋನು ಯೋಗ್ಯನ ಅಯೋಗ್ಯನ ಕಳ್ಳನ ಕಾಕನ ಕ್ರಿಮಿನಲ್ ಅನ್ನೋ ಕನಿಷ್ಠ ಪರಿಜ್ಞಾನ ನಮ್ಗಳಿಗೂ ಇರಬೇಕು ಹೌದು ಹಾಗಾಗಿ ಸಮಸ್ಯೆ ಅಲ್ಲಿ ಸಿದ್ದರಾಮಯ್ಯ ಅವರು ಪದೇ ಪದೇ ಹೇಳ್ತಾರೆ ನಾ ರಾಜೀನಾಮೆ ಕೊಡಲ್ಲ ತುಂಬಾ ಸ್ಪಷ್ಟವಾಗಿ ಅದನ್ನ ಮಾಡ್ತಾ ಇರ್ತಾರೆ ಆರೋಪ ನಿಜ ಈಗ ನೀವು ಅದೇ ಹೇಳ್ತಿರೋದು ಯೋಗ್ಯ ರಾಜಕಾರಣದ ವ್ಯವಸ್ಥೆ ಇದ್ದಾಗ ಇವರು ಹಂಗೆ ಅಪೋಸಿಷನ್ ಪಾರ್ಟಿ ಕೇಳೋರ್ಗು ಅದನ್ನ ಹೇಳ್ತಾರಲ್ಲ ಕೇಳ್ತಿದಾರಲ್ಲ ನಿಮ್ಗೆ ಯಾವ ನೈತಿಕತೆ ಇದೆ ಅಂತ ಅವ್ರು ಕೇಳ್ತಾರೆ ಗಂಟಾ ಗಂಟಾಘೋಷವಾಗಿ ಜೋರ ಗಂಟ್ಲರ್ಕಂಡ್ ಮಾತಾಡ್ತಾರಲ್ಲ ಎಲ್ಲರ ಮೇಲೂ ಆರೋಪ ಅವೋಪ ಹೌದು ಸೊ ಹಾಗಾಗಿ ಆದ್ರೆ ಸಿದ್ದರಾಮಯ್ಯ ಬಯಸೋದೇನ್ ಗೊತ್ತೆ ಅವ್ರು ಯಾರು ಸರಿ ಇಲ್ಲ ಸ್ವಾಮಿ ಅವ್ರು ಸರಿ ಯು ನೀವೇನು ಅಂತ ಮೋದಿ ಬಗ್ಗೆ ಬಟ್ ತೋರಿಸ್ತಾರೆ ಗೋಧ್ರ ಹತ್ಯಾಕಾಂಡದಲ್ಲಿ ಏನು ಅವ್ರ ವಿರುದ್ಧ ಏನು ಎಫ್ ಐ ಆರ್ ಆ ಬೆಳವಣಿಗೆ ಕೋರ್ಟ್ ಹೋಗ್ಬೇಕು ತನಿಖೆ ಈ ಲೆಕ್ಕಾಚಾರಗಳಲ್ಲ ಆಗಿರಲಿಲ್ಲ ಮೀಡಿಯಾ ಟ್ರಯಲ್ ಆಗಿತ್ತಲ್ಲ ಅದು ಅಮಿತ್ ಶಾ ಹೋಗಿದ್ರು ಬಲ್ಲ ಎನ್ಕೌಂಟರ್ ಆ ಪ್ರಕರಣ ಈ ತರ ಬಟ್ ಅವ್ರು ಹೇಳ್ತಾವ್ರ ಹಂಗೆ ನರೇಂದ್ರ ಮೋದಿ ಏನ್ ಕೊಟ್ಟಿದ್ರ ರಾಜೀನಾಮೆ ಗೋಧ್ರ ಹತ್ಯಾಕಾಂಡದಲ್ಲಿ ಕುಮಾರಸ್ವಾಮಿ ಏನ್ ಕೊಟ್ಟಿದ್ರ ಅಂತಾರೆ ಓಕೆ ಅವ್ರಿಗೆ ಕೊಟ್ಟಿಲ್ಲ ಅವ್ರು ಸರಿ ಇಲ್ಲ ನೀವೇನಂಗಾರೆ ಕರೆಕ್ಟ್ ನೀವು ನಿಮ್ಮ ನಿಮ್ ನಡುವೆ ಸಮರ್ಥನೆ ಮಾಡ್ಕೊಬಿಡಿ ಜನಗಳ ಕಡೆ ತಿರುಗಿ ನೋಡ್ ಸಮ ಕೇಳ್ಕೊಳ್ಳಿ ಅನ್ನೋದಷ್ಟೇ ಎಸ್ ಜಯಕೀರ್ತಿ ಸರ್ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರ ಇಲ್ಲ ಅನ್ನೋದು ಮುಖ್ಯವಾಗಿ ಕೋರ್ಟ್ ಆರ್ಡರ್ ಮಾಡಿ ಮೂರ್ ದಿವಸ ಆದ್ಮೇಲೆ ಇವ್ರು ಎಫ್ಐಆರ್ ತಗೊಂಡಿದ್ದಾರೆ ಎಫ್ಐಆರ್ ದಾಖಲಿಸಿದ್ದಾರೆ ಇನ್ನ ಇವರು ತನಿಖೆ ಇನ್ನ ಯಾವ ರೀತಿ ಮಾಡ್ತಾರೆ ಅಂತ ಹೆದರ್ಕೊಂಡು ಮೂರ್ ದಿವಸ ಆದ್ಮೇಲೆ ಎಫ್ಐಆರ್ ದಾಖಲಿಸ್ಕೊಂಡಿದ್ದಾರೆ ವಿಚಾರಣೆ ಇನ್ನ ಯಾವ ರೀತಿ ಮಾಡ್ತಾರೆ ಮಾಹಿತಿ ಪಡೆಯಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಅದ್ರ ಬಗ್ಗೆ ವಿಚಾರ ಮಾಡಬೇಕು ಅನ್ನೋ ಕಾರಣಕ್ಕೆ ನಮಸ್ಕಾರ ವಕೀಲರೇ ನಮಸ್ಕಾರ ನಮಸ್ಕಾರ ನಾವೀಗ ಡಿಬೇಟ್ ಇದ್ದೀವಿ ಚರ್ಚೆ ಮಾಡ್ತಾ ಇದೀವಿ ನಿಮ್ಮ ಬಹು ನಿರೀಕ್ಷಿತ ಯಾಕೆ ದೂರುದಾರರು ಮೊದಲ ದೂರುದಾರರು ಸಿದ್ದರಾಮಯ್ಯ ಪ್ರಕರಣದಲ್ಲಿ ನೀವು ರಾಜ್ಯ ಭವನದಲ್ಲಿ ಕಥಾ ತಡ್ತವರು ಇವತ್ತು ಎಫ್ಐಆರ್ ಆಗಿದೆ ಎಫ್ಐಆರ್ ಬಹಳ ಖುಷಿ ಇದು ಅದಕ್ಕೆ ಖುಷಿ ಇದೆ

ರಾ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಕದ್ರಮಂಗ್ಲದ ಪ್ರದೀಪ್ ಕುಮಾರ್ ಕರ್ನಾಟಕ ಟಿವಿಲಿ ಹೇಳಿದ್ದೆಲ್ಲ ಆಗ್ತಿದೆ ಖಂಡಿತ ಆದ್ರೆ ಅರೆಸ್ಟ್ ಬಗ್ಗೆ ಯಾಕೆ ನಂಗೆ ಮಿಸ್ ಹೊಡಿತಿದೆ ಈ ಅಫೆನ್ಸ್ ಗಳು ನಮ್ಮ ನಿಮ್ಮ ಮೇಲೆ ಅಥವಾ ಸಾರ್ವಜನಿಕರ ಮೇಲೆ ಯಾರ ಮೇಲೆ ಆದ್ರೂ ಲೋಕಾಯುಕ್ತ ಪೊಲೀಸು ಆ ಮೂಮೆಂಟ್ ಅಲ್ಲಿ ಅರೆಸ್ಟ್ ಮಾಡಿರೋರು ಮೂಮೆಂಟ್ ಅಲ್ಲಿ ಅರೆಸ್ಟ್ ಮಾಡಿರ್ತಾ ಇದ್ರು ಆದ್ರೆ ಇವತ್ ಇರ್ತಕ್ಕಂತ ಸೀರಿಯಸ್ ಅಫೆನ್ಸ್ ಗಳು ಅವ್ರ ಮೇಲೆ ಇರ್ತಕ್ಕಂಥದ್ದು ಆ ಎಲ್ಲಾ ಅಫೆನ್ಸ್ ಗಳು ಕೂಡ ನಾನ್ ಬಿಲೇಬಲ್ ಅಫೆನ್ಸ್ ಇದೆ ಮೋರ್ ದೆನ್ ಸೆಕ್ಷನ್ಸ್ ಗಳು ನಾನ್ ಬಿಲ್ ನಾನ್ ಬಿಲೇಬಲ್ ಅಫೆನ್ಸ್ ಇದೆ ಯಾವುದೇ ಕಾರಣಕ್ಕೂ ಅಗತ್ಯ ಬಿದ್ದರೆ ಬಂಧಿಸಿ ವಿಚಾರಣೆ ಮಾಡಬಹುದು ಅಂತ ಇದೆ ಅಲ್ವಾ ಕರೆಕ್ಟ್ ಅದು ಇನ್ವೆಸ್ಟಿಗೇಷನ್ ಗೆ ಡಿಸ್ಕ್ರಿಪ್ಷನರಿ ಪವರ್ ಆದ್ರೆ ಈ ಈ ಫಾರ್ಮುಲಾ ಈ ಫಾರ್ಮುಲಾ ಸಾಮಾನ್ಯ ಜನರಿಗೂ ಮಾಡಿ ಅಗತ್ಯ ಬಿದ್ರೆ ಮಾತ್ರ ಕಚಡಿ ತಗೋಬೇಕು ಅನ್ನೋದು ಸಾಮಾನ್ಯ ಜನರಿಗೂ ಅಲ್ಲಿ ಹ್ಮ್ ಈ ತರ ನಾನ್ ಬೇಬಲ್ ಅಪ್ಪೆನ್ಸಿದ್ರೆ ಅಂದ್ರೆ ನಿಮ್ಮ ನಿಮ್ಮ ಮಾತು ಹೇಗೆ ರಾಜ್ಯದಲ್ಲಿ ಸಿಬಿಐ ತನಿಖೆ ಆಗ್ಬೇಕಾ ರಾಜ್ಯ ಸರ್ಕಾರದ ಪರ್ಮಿಷನ್ ಬೇಕು ಅಂತ ಬದಲಾವಣೆ ಮಾಡ್ಕೊಂಡು ಅವ್ರ ಸಂಪುಟದಲ್ಲಿ ಹಂಗೆ ಇನ್ಯಾರನ್ನೇ ಅರೆಸ್ಟ್ ಮಾಡಬೇಕು ಯಾವುದೇ ಪ್ರಕರಣದಲ್ಲಿ ಅಂತಂದ್ರೆ ಅಗತ್ಯ ಬಿದ್ದರೆ ಅನ್ನೋದನ್ನ ನೋಟಿಫಿಕೇಶನ್ ಓಡಿಸಿ ಅಂತ ಕೇಳ್ತಿದ್ದೀರಿ ಅಂತ ಪವರ್ ಇದೆ ಗೊತ್ತು ಲೋಕಾಯುಕ್ತದಲ್ಲಿ ಈ ಅಫೆನ್ಸ್ ಆಗಿ ತೋರಿಸಿ ಡಿಸ್ಕ್ರಿಷನರಿ ಪವರ್ ನೀವ್ ಹೇಳ್ತಾ ಇದ್ರಲ್ಲ ಅಗತ್ಯ ಬಿದ್ರೆ ಅಂತ ಈ ತರ ಅಫೆನ್ಸ್ ಆಗಿ ಅರೆಸ್ಟ್ ಮಾಡಿಲ್ಲ ತೋರಿಸಲಿ ಈಗ ನೀವು ದೂರ ಕೊಟ್ಟದ್ದು ಮೂರ್ ತಿಂಗಳಿದ್ದ ಅಂಡೋಸ್ಮೆಂಟ್ ಕೊಡಕ್ಕೆ ಆಟ ಮೊನ್ನೆ ಕೊಟ್ಟಾಗ್ಲೆ ಅಲಿಸ್ತಾ ಇದ್ರು ಈ ಇಂತ ಟೈಪ್ ಅಧಿಕಾರಿಗಳನ್ನ ಇಟ್ಕೊಂಡು ಅರೆಸ್ಟ್ ಮಾಡ್ತಾರೆ ಅಂತ ನೀವು ಎಕ್ಸ್ಪೆಕ್ಟ್ ನೋಡಿ ಈ ಲೋಕಾಯುಕ್ತ ಸಂಸ್ಥೆ ಇವತ್ತು ಅಂದ್ರೆ ದೂರ ಕೊಟ್ರೆ ಆಕ್ಷನ್ ತಗೊಳ್ಳಿಲ್ಲ ರಾಜ್ಯಪಾಲರು ಪರ್ಮಿಷನ್ ಕೊಟ್ರೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟರೆ ಆಕ್ಷನ್ ತಗೊಳ್ಳಿಲ್ಲ ಹೈಕೋರ್ಟ್ ಆದೇಶ ಮಾಡಿದ್ರೆ ಆಕ್ಷನ್ ತಗೊಳ್ಳಿಲ್ಲ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಮಾಡಿದ್ರೆ ಆಕ್ಷನ್ ತಗೊಳ್ಳಲಿಲ್ಲ ಡಿಲೇ ಮಾಡಿದ್ರು ಅಲ್ಲ ನನ್ನ ನಾನು ಅಲ್ಲೇ ಬಂದೆ ಪಾಯಿಂಟ್ ಕ್ಯಾಪ್ಟೆನ್ ಪ್ರದೀಪ್ ಕುಮಾರ್ ಅವರೇ ಆ ಈ ಎಫ್ಐಆರ್ ಮಾಡಕ್ಕೆ ಸ್ಟಾರ್ಟ್ ಆಡಿದವರು ಅರೆಸ್ಟ್ ಮಾಡಕ್ಕೆ ಕೋರ್ಟ್ ಹೇಳ್ಬೇಕಾಯ್ತದೆ ಖಂಡಿತ ಮೇಬಿ ನೀವು ಹೇಳಿದ್ದು ಸತ್ಯ ಅಲ್ವಾ ಯಾಕೆಂದ್ರೆ ಅಯ್ಯಗ್ರಿ ನೀವೇ ಹೇಳಿದ್ರಿ ಅಪ್ಪ ಏ ನೀವು ನೋಡಿ ನಾನು ಹೇಳಿದ್ದು ಆಗ್ತಿದೆ ಅಂತಿದಿರಿ ಆದ್ರೆ ನೀವು ಹೇಳಿದ್ದಾಗಿದ್ದೆಲ್ಲ ಕೋರ್ಟ್ ನ ಮೂಲಕ ಆಗಿದ್ದು ಖಂಡಿತ ಸತ್ಯ ಅದು ಲೋಕಾಯುಕ್ತದಲ್ಲಿ ಇರತಕ್ಕಂತ ಪೊಲೀಸ್ ಅಧಿಕಾರಿಗಳು ಸಿದ್ರಾಮಯ್ಯನورನ ಬಂಧಿಸುವಷ್ಟು ಧೈರ್ಯಶಾಲಿಗಳು ಶಕ್ತಿಶಾಲಿಗಳು ಅಂತ ಅನ್ಕೊಂಡಿದ್ದೀರೇನು ನೀವ್ ಹೇಳ್ತಾರ ನೀವ್ ಹೇಳ್ತಾ ಇರೋದೀಗ ಈ ಟ್ರಿಕ್ಸ್ ಇಲ್ಲೇ ಇರೋದೀಗ ಹಾ ಏನದು ಈಗ ಇದುವರೆಗೆ ನಾವು ಕಾಯ್ತಾ ಇದ್ದೀವಿ ಎಫ್ ಐ ಆಗ್ಲಿ ಅಂತ ಓಕೆ ಈ ಅಸಮರ್ಥ ಅಧಿಕಾರಿಗಳಿಂದ ಅವ್ರ ಅರೆಸ್ಟ್ ಆಗಲ್ಲ ಓಕೆ ಈ ಈ ಪ್ರಕರಣವನ್ನ ಸೋಮವಾರ ಟ್ರಾನ್ಸ್ಫರ್ ಗೆ ಸಿಬಿಐ ಟ್ರಾನ್ಸ್ಫರ್ ಆಗಿ ಸಿಬಿಐ ಟ್ರಾನ್ಸ್ಫರ್ ಆದೇಶ ಆದ್ರೆ ಸಿಬಿಐನವರು ಹಂಡ್ರೆಡ್ ಪರ್ಸೆಂಟ್ ಅರೆಸ್ಟ್ ಮಾಡ್ತಾರೆ ಸಿಬಿಐನ ಸಿಬಿಐನ ಎಲ್ಲಾ ವೆಪನ್ ಗಳನ್ನ ಕಿತ್ತು ಬ್ಯಾಗ್ ಹಾಕ್ಬಿಟ್ಟು ಕೈ ಕಟ್ ಹಾಕ್ಬಿಟ್ಟು ನಿಲ್ಸ್ಬಿಟ್ಟು ಅವ್ರೆ ಕರ್ನಾಟಕದಲ್ಲಿ ಗೊತ್ತಿಲ್ವಾ ಅಲ್ಲ ಅದಕ್ಕೆ ಹೇಳ್ತಾರೆ ನಾವು ಹೈಕೋರ್ಟ್ ಹಾಕಿ ಹೈಕೋರ್ಟ್ ಮೂಲಕ ಸಿಬಿಐ ಕೇಳ್ತೀವಿ ಹಂಗೆ ಒಂದು ಡೋರ್ ನ ಮುಚ್ಚಿದ ಇನ್ನೊಂದು ಡೋರ್ ಓಪನ್ ಆಗುತ್ತೆ ನಾನು ಈಗ ನಿಮ್ ಮಾತ್ ಆಗಂಗಿಲ್ಲ ಅನ್ನಂಗಿಲ್ಲ ನೀವು ಮಾಡಿದ್ದೆಲ್ಲ ಆಯ್ತಾವೆ ಹಾಗಾಗಿ ನಾನು ಕಾಯ್ತೀನಿ ಅಂತ ಹೇಳ್ತೀನಿ ಇದು ಸಾಧ್ಯ ಯಾಕೆಂದ್ರೆ ಹೈಕೋರ್ಟ್ ನಲ್ಲಿ ಪಿಟಿಷನ್ ಫೈಲ್ ಆಗ್ತಾ ಇದೆ ಸೋಮವಾರ ಟ್ರಾನ್ಸ್ಫರ್ ಟು ದಿ ಸಿಬಿಐ ಸಿಬಿಐ ಟ್ರಾನ್ಸ್ಫರ್ ಮಾಡಿ ಅಂತ ಸಿಬಿಐ ಟ್ರಾನ್ಸ್ಫರ್ ಆದೇಶ ಆದ್ರೆ ಇಮ್ಮಿಡಿಯೇಟ್ ಆಗಿ ಕಸ್ಟಡಿ ಓಕೆ ಬಟ್ ಈಗ ಸರ್ ಸಂಪುಟ ನಿರ್ಧಾರ ಸರ್ ನಿರ್ಧಾರ ತಗೊಂಡಿದ್ದು ರಾಜ್ಯ ಸರ್ಕಾರದ ಪೂರ್ವಾನುಮತಿ ಕೂಡ ಬಂದು ಇನ್ವೆಸ್ಟಿಗೇಟ್ ಯಾವುದೇ ಕೇಸನ್ನ ಟೇಕ್ ಓವರ್ ಮಾಡಿಕೊಳ್ಳಕ್ಕೆ ಒಂದು ಅವಕಾಶ ಇತ್ತು ಓಕೆ ಆದ್ರೆ ಕೋರ್ಟ್ ನ ಅವರು ನಿರ್ಬಂಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಓ ಅಲ್ಲೂ ಟ್ವಿಸ್ಟ್ ಇದೆಯಾ ಆಗಿ ಎಂಟ್ರಿ ಆಗ್ಲಿಕ್ಕೆ ಅವಕಾಶ ಇತ್ತಲ್ಲ ಆಪ್ ಆಗ್ಲಾ ಕ್ಲೋಸ್ ಅಂದ್ರೆ ಮಾಡಿದ್ದಾರೆ ಚಾಪೆ ಕೆಳಗ್ ರಂಗೋಲಿ ಕೆಳಗ್ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳ ಇಂಟರ್ಫಿಯನ್ಸ್ ಆಗಿ ಯಾವುದೇ ಕೇಸಾವಣೆ ಮಾಡ್ಲಿಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಹಾಗಾದ್ರ ನಿಮ್ಮ ಪ್ರಕಾರ ಲೋಕಾಯುಕ್ತ ಬಂಧಿಸಿ ವಿಚಾರಣೆ ಮಾಡದಿದ್ದರೆ ಸೋಮವಾರ ನೀವು ಸಿಬಿಐ ಹೋಗ್ಬಿಟ್ಟು ಅವ್ರನ್ನ ಬಂಧಿಸುವ ಮಟ್ಟಕ್ಕೆ ನೋಡ್ಕತ್ತಿರ ಪ್ರಕರಣವನ್ನ ಹಾಗಾದ್ರೆ ಖಂಡಿತ ಅದ್ರ ಬಗ್ಗೆ ನಾಳೆ ಎಲ್ಲಾ ಒಂದು ಎಲ್ಲ ಒಂದು ಲೀಗಲ್ ಎಕ್ಸ್ಪರ್ಟ್ಸ್ ಎಲ್ಲಾ ಮಾತಾಡ್ತಾ ಇದೀವಿ ನಾಳೆ ಅದ್ರ ಚಲನೆ ಕೊಡ್ತೀವಿ ನೂರಕ್ ನೂರ ಭಾಗ ನಾವು ಸಿಬಿಐ ಗೆ ಟ್ರಾನ್ಸ್ಫರ್ ಕೇಳ್ತಾ ಇದೀವಿ ಚನ್ನಪಟ್ಟಣದ ಮಗ ಮಂಡ್ಯದ ಮೊಮ್ಮಗ ಪ್ರದೀಪ್ ಕುಮಾರ್ ಏನೋ ಮಾಡಕ್ಕೆ ಹೊರಟಿದ್ದೀರಿ ಮೈಸೂರು ಜಿಲ್ಲೆಯ ಸಿದ್ದರಾಮಯ್ಯವ್ರನ್ನ ಈ ಪ್ರಕರಣದಲ್ಲಿ ಬಂಧಿಸೇ ತೀರ್ತೀವಿ ಈ ಪ್ರಕರಣದಲ್ಲಿ ಸಾಬೀತು ಮಾಡ್ತೀವಿ ಅಂತ ಹೊರಟಿದ್ದೀರಿ ಡೋಂಟ್ ನೋ ಖಂಡಿತ ಆಗುತ್ತೆ ಸರ್ ಆಗುತ್ತೆ ನಾವೇನ್ ಯಾರು ಯಾರು ಹೇಳಿದ್ರು ಏನಿದ್ರು ಮಾಡ್ತಿರ್ತೀವಿ ನಮ್ದೇನಲ್ಲಿ ಸಿದ್ದರಾಮಯ್ಯನವರು ಈ ಪ್ರಕರಣದಲ್ಲಿ ಸಿಲ್ಕ್ ಹಾಕೊಂಡದ್ದು ಸತ್ಯ ಅವ್ರ ನೈತಿಕ ರಾಜ್ಯ ನೈತಿಕ ಹೊಣೆ ಹೊತ್ತು ನಾನ್ ನಾನ್ ಈ ಮಾತ್ ಅವ್ರು ಹೇಳ್ತಾವ್ರ ಏನ್ ಹೇಳಿದ್ರು ಗೊತ್ತ ಅವರು ಗೋದ್ರಾ ಹತ್ಯಾಕಾಂಡದಲ್ಲಿ ನರೇಂದ್ರ ಮೋದಿ ರಾಜೀನಾಮೆ ಕೊಟ್ಟಿದ್ರ ಕುಮಾರಸ್ವಾಮಿ ಮೇಲೆ ಸೊಂಕೇಸ್ ಇದ್ದವಲ್ಲ ರಾಜೀನಾಮೆ ಕೊಟ್ಟಿದ್ರಾ

ತತ್ವದ ಬಗ್ಗೆ ಆಯ್ತಾ ನೋಡಿ ನೋಡಿ ಎದೆ ಮುಟ್ಕಂಡಿ ಎಲ್ಲಾ ರಾಜಕಾರಣಿಗಳು ಹೇಳ್ಬಿಟ್ರು ತತ್ವ ಸಿದ್ಧಾಂತ ಸಮಾಜವಾದ ಎಲ್ಲಾ ಅಲೆ ತೂರ್ಕೊಂಡು ಹೋಗ್ಬಿಟ್ಟೈತೆ ಯಾವ ಉಳ್ಕಂಡಿಲ್ಲ ಇವತ್ತು ಯಾರ ಇದೇ ಅಂತ ಇದೆ ಇನ್ನು ರಾಜಕಾರಣದಲ್ಲಿ ತತ್ವ ಸಿದ್ಧಾಂತ ಇವೆಲ್ಲ ಉಳ್ಕಂಡವ ಅವೆ ಅಂತಂದ್ರೆ ಅವ್ರೆಲ್ಲಾ ಉಚ್ಚು ಅನ್ಕೋಬೇಕು ಇವತ್ ನಾವು ಅಂತ ಸನ್ನಿವೇಶ ನಿರ್ಮಾಣ ಆಗಿದೆ ಸರ್ ಅದನ್ನ ಮಾತಾಡ್ತಾ ಇದ್ರು ನಾವ್ ಯಾರು ಅಲ್ಲ ಸರ್ ನಾನು ಮಾತಾಡಿಲ್ಲ ನೀವು ಮಾತಾಡಿಲ್ಲ ಸರ್ ಅದನ್ನ ಮಾತಾಡ್ತಾ ಇದ್ರೆ ಸಿದ್ದರಾಮಯ್ಯವರು ಮಾತಾಡಿದ್ರೆ ಸಿದ್ದರಾಮಯ್ಯರು ಸಮಾಜದ ಬಗ್ಗೆ ಮಾತಾಡಿದ್ರ ಅವರು ಸಿದ್ಧಾಂತದ ಬಗ್ಗೆ ಮಾತಾಡಿದ್ರೆ ಅವರು ತತ್ವದ ಬಗ್ಗೆ ಮಾತಾಡಿದ್ರ ಅವರು ನನ್ನ ಮೇಲೆ ಯಾವ್ದೇ ಕಪ್ಪು ಚಿಕ್ಕ ಇಲ್ಲ ಅಂತ ಹೇಳಿದ್ರು ಅವರು ಆಮೇಲೆ ಡೆಮಾಕ್ರಸಿ ಸಿಸ್ಟಮ್ ಬಗ್ಗೆ ಮಾತಾಡಿದ್ರ ಅವ್ರು ಅವ್ರ ಹೈಕಮಾಂಡ್ ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂಡು ವಿಧಾನಸೌಧ ಲೋಕಸಭೆಗೆ ಹೋದ್ರು ಅದೇನ್ ಹೇಳ್ತಾ ಇದನ್ ಹ್ಮ್ ಕ್ರಿಮಿನಲ್ ಕ್ರಿಮಿನಲ್ ಕೇಸ್ ಹಾಕಿಸಿಕೊಂಡು ಮುಖ್ಯಮಂತ್ರಿ ಕಂಟಿನ್ಯೂ ಆಗಿ ಅಂತ ಹೇಳುತ್ತ ಡೆಮಾಕ್ರಸಿ ಸಿಸ್ಟಮ್ ಅದಕ್ ಗೌರವ ಕೊಡ್ತೀರಾ ಇಲ್ವಾ ಗೊತ್ತಾಗುತ್ತೆ ಇವಾಗ ಇಲ್ಲ ನೋಡಿ ನನಗೆ ಯಾವುದೇ ನಂಬಿಕೆ ಇಲ್ಲ ಇವೆಲ್ಲ ನೈತಿಕ ರಾಜಕಾರಣ ಆತ್ಮ ಸಾಕ್ಷಿ ಇವೆಲ್ಲದ್ರ ಮೇಲೆ ನಡೀತಾರೆ ಅನ್ನೋ ರಾಜಕಾರಣಿಗಳು ಇವತ್ತು ಉಳ್ಕೊಂಡಿದ್ದಾರೆ ಅಂತ ನಾನು ಈ ನಿಮ್ಮ ಕಾಲ್ಗೂ ಮೊದಲೇ ಮಾತಾಡ್ತಿದ್ದೆ ಸಂಘ ನೋಡಿದಾಗ ರಾಜಾಜಿನಗರದ ಸುರೇಶ್ ಕುಮಾರ್ ಅವರು ವೈ ಎಸ್ ವಿ ದತ್ತ ಅವರು ಆಲಾಡಿ ಶ್ರೀನಿವಾಸ್ ಶೆಟ್ರು ಸಾಗೋಡು ತಿಮ್ಮಪ್ಪನವರು ಈ ರಾಜಕಾರಣಿಗಳ ತಲೆಮಾರಿಗೆ ಅವೆಲ್ಲ ಹೋಗ್ಬಿಡ್ತು ನೈತಿಕತೆ ಅವು ಇವು ಎಲ್ಲ ಈಗ ನೆನ್ಮೊನೆಯವ್ರಿಗೂ ಇತ್ತಲ್ಲ ಅಲ್ಲಿಗೆ ಮುಗಿದೋಗ್ಬಿಡ್ತು ಇವತ್ತಾರ ಒಂದು ಹೆಸರು ಹೇಳಿ ಪ್ರದೀಪ್ ಕುಮಾರ್ ನನ್ಗೆ ಈ ವ್ಯಕ್ತಿ ಅಪ್ಪ ಕಂಪ್ಲೀಟ್ ಶಿವಕುಮಾರ್ ನೀವು ಕೇಳ್ತಿರೋ ಎಲ್ಲಾ ಕ್ವಾಲಿಟೀಸ್ ಇರ್ತಕ್ಕಂಥ ವ್ಯಕ್ತಿ ಇವರು ಅಂತ ಒಂದು ಹೆಸರು ಹೇಳಿ ಆ ತರದಿಲ್ಲ ಅವರು ರಾಜೀನಾಮೆ ಕೊಡಬೇಕು ಅವರು ಆ ನೈತಿಕ ಸಿದ್ಧಾಂತ ಈಗ ಅವರು ಹೇಳ್ತಣ್ಣ ಈಗ ನಿಮ್ ನಿಮಗೆ ಯಾರ್ಗೂ ಇಲ್ಲ ಮೋದಿ ಗಿಲ್ಲ ಕುಮಾರ್ ಸ್ವಾಮಿ ಗಿಲ್ಲ ಹಾಗಾಗಿ ನನಗೂ ಅವೆಲ್ಲ ಇಲ್ಲ ಅಂದ್ರೆ ಅವರು ಕೊಟ್ಟಿಲ್ಲ ನಾನು ಕೊಡಲ್ಲ ಅಂತ ಅವರು ಯಾರು ಅದನ್ನ ಮಾತಾಡಿಲ್ಲ ನೈತಿಕತೆ ಪದೆ ಪ್ರಜಾತದ ಬಂದ ಬಗ್ಗೆ ಸಮಾಜವಾದದ ಬಗ್ಗೆ ಮಾತಾಡಿದಂತವರೇ ಸಿದರಾಮಯ್ಯನವರು ಈಗ ಇವ್ರು ಹೇಳ್ತಾರ್ದ ಈಗ ನೈತಿಕತೆ ಬಗ್ಗೆ ಮಾತಾಡ್ತಿಲ್ಲ ನರೇಂದ್ರ ಮೋದಿ ಕೊಟ್ಟಿಲ್ಲ ಕುಮಾರ್ ಸ್ವಾಮಿ ಕೊಟ್ಟಿಲ್ಲ ಇವರು ನನಗ್ ನನಗೆ ನೈತಿಕತೆ ನನಗಿದೆ ಅವರಿಗಿಲ್ಲ ಈ ತರದೇನ್ ಬರ್ತಿಲ್ಲ ನೈತಿಕತೆ ಚರ್ಚೆನೆ ಆಗ್ತಿಲ್ಲ ನಮ್ಮ ರಾಜ್ಯದಲ್ಲಿ ಒಬ್ರು ಮುಖ್ಯಮಂತ್ರಿ ಆಗಿದ್ರು ನೀವು ವಿರೋಧ ಪಕ್ಷದ ನಾಯಕರಾಗಿದ್ರಿ ಅವತ್ತು ನೀವು ವಿರೋಧ ಪಕ್ಷದ ನಾಯಕರಾಗಿ ಅವರ ರೆಸಿಗ್ನೇಶನ್ ಹ್ಮ್ ಡಿಮ್ಯಾಂಡ್ ಮಾಡಿದ್ರೆ ಅದು ಹಂಗೆ ರಿಮೇ ರೆಸಿಗ್ನೇಶನ್ ಆಗಿದೆ ನೀವು ಇವತ್ತು ಆನಡಿದ ಪಕ್ಷದಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ನಾವು ವಿರೋಧ ಪಕ್ಷದಲ್ಲಿ ನಿಮ್ಮ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ನೀವು ರೆಸಿಗ್ನೇಶನ್ ಕೊಡಿ ನೀವು ನಿಮ್ಮ ನೀವು ಹಟವಾದಿ ನೀವು ಹೋರಾಟಗಾರರು ನಿಮ್ಮ ಹಿಡಿದ ಹಟವನ್ನ ಬಿಡದಂತ ವ್ಯಕ್ತಿ ನಿಮ್ಮ ಹೋರಾಟ ಮುಂದುವರಿಯಲಿ ಶುಭವಾಗಲಿ ಸರ್ ಥ್ಯಾಂಕ್ ಯು ಸೋಮ ಸೋಮವಾರ ಮತ್ತೆ ಸಂಪರ್ಕ ಮಾಡ್ತೀನಿ ನಿಮ್ಗೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧನ್ಯವಾದ ಧನ್ಯವಾದ ಎಸ್ ವೀಕ್ಷಕರು ಇದಿಷ್ಟು ದುರುದಾರ ಮೊದಲ ದುರ್ದಾರ ಸಿದ್ದರಾಮಯ್ಯ ವಿರುದ್ಧ ಪ್ರದೀಪ್ ಕುಮಾರ್ ವಕೀಲರು ಅವ್ರು ಹೇಳ್ತಾವ್ರೆ ಇವ್ರ ಲೋಕಾಯುಕ್ತ ಹಿಂಗೆ ಮಾಡ್ತಾರಲಿ ಸೋಮವಾರ ಸಿ ಬಿ ಐ ಕೊಡಿ ಅಂತ ಹೋಗ್ತೀವಿ ಕೋರ್ಟ್ ಮುಖೇನ ಈ ಪ್ರಕರಣ ಸಿ ಬಿ ಐಗೆ ಹೋಗುತ್ತೆ ಕೋರ್ಟ್ ಆದೇಶ ಆದ್ಮೇಲೆ ಈ ಸಂಪುಟದ ನಿರ್ಧಾರ ಇವೆಲ್ಲ ನಡೀದಿಲ್ಲ ಬಂದ್ ಅರೆಸ್ಟ್ ಮಾಡ್ತಾರ ಅವತ್ ಇಲ್ಲ ಅವ್ರ ನೈತಿಕವಾಗಿ ಅವತ್ತು ರಾಜೀನಾಮೆ ಕೊಡ್ಲಿ ಅಂತ ಹೇಳ್ತಾವ್ರೆ ಅವ್ರ ಅವ್ರ ಕೇಸ್ ಬಗ್ಗೆ ಅವ್ರಿಗೆ ಸ್ಟ್ರಾಂಗ್ ಆಗಿದ್ದಾರೆ ಸಿದ್ದರಾಮಯ್ಯ ಅವ್ರ ಏನೇನೋ ಎಲ್ಲಾ ಬೀಗ ಹಾಕಬೇಕಲ್ಲ ಹಾಕಿಟ್ಟವ್ರೆ ಯಾರು ಎಂಟ್ರಿ ಆಗಂಗಿಲ್ಲ ನಮ್ದು ಕೋಟೆ ಪರ್ಮಿಷನ್ ನಮ್ದೇ ಬೇಕು ಅಂತ ಎಲ್ಲದಕ್ಕೂ ಕೂಡ ಅಗ ಮುಗ್ದಾರ ಹಾಕಿಟ್ಟವ್ರೆ ಹಾಗಾಗಿ ನೋಡ್ಬೇಕೇನು ಎಸ್ ಸರ್ ವಿಜಯ್ ಸರ್ ಏನ್ ಹೇಳ್ತೀರಿ ಪ್ರದೀಪ್ ಅವರು ಸರ್ ಇಷ್ಟ ತುಂಬಾಡೆಂಟ್ ಆಗಿ ಬಹಳ ಕಾನ್ಫಿಡೆನ್ಸ್ ಮನುಷ್ಯಲಿ ಇಷ್ಟೆಲ್ಲ ಅವರು ನಮ್ಮ ಹತ್ರ ಮಾತಾಡಿದ್ರು ಅದೆಲ್ಲ ಕರೆಕ್ಟ್ ಆಗಿದೆ ಸುಮಾರು ಬಹುಶಃ ಇವತ್ತು ಹೇಳಿದ್ರು ರಿಸೈನ್ ಮಾಡ್ತಾರೆ ಅದೆಸ್ಟ್ ಆಗ್ತಾರೆ ಅಂತ ಬಹುಶಃ ಅದು ಆದ್ರೂ ಆಗ್ಬೋದು ಯಾಕಂದ್ರೆ ಸಿಬಿಐ ಕೊಡಿ ಅಂತ ಹೇಳಿ ಅವ್ರು ಕೋರ್ಟ್ ಮೊರೆ ಹೋದ್ರೆ ಸಿಬಗೆ ಆ್ಯಂಡ್ ಓವರ್ ಆಯ್ತು ಅಲ್ಲಿ ಇನ್ನೊಂದು ಪಿಚ್ಚರ್ ಶುರುವಾಯ್ತು ಈಗ ಸಿದ್ದರಾಮಯ್ಯ ಅವರು ಒಂದ್ ವೇಳೆ ನಾನು ಅರೆಸ್ಟ್ ಆಗ್ಬೇಕು ಅಂತ ಬಂದ್ರು ಎಚ್ ಡಿ ಕೆ ಅವ್ರ್ ಇನ್ನೊಂದ್ ಕಡೆ ಎಲ್ಲೋ ಲಾಕ್ ಮಾಡೋಣ ಅಂತ ಕೂಡ ಒಂದು ದಾಳು ಉರುಳಿಸಿದ್ದಾರೆ ಅಂತ ಹೇಳ್ಬೋದು ಯಾಕೆಂದ್ರೆ ಗಂಗೆನಲ್ಲಿ ಏನೂ ಮಾಡ್ಕೊಳಕ್ ಆಗಲಿಲ್ಲ ಏನಿಲ್ಲ ನನಗನ್ಸುತ್ತೆ ಆಡಳಿತ ಪಕ್ಷ ವಿಪಕ್ಷ ಪರಾಪರ ಗ್ರಹದಲ್ಲಿ ಕುತ್ಕೋಬೇಕು ಅವ್ರ ಇನ್ ಯಾರು ಯೋಗ್ಯರಿದ್ದಾರೆ ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ಎಲ್ಲರೂ ಸೇರಿ ಒಂದು ಸರ್ಕಾರ ನಡೆಸೋ ಸೂಕ್ತ ಅನ್ಸುತ್ತೆ ನಮಗೆ ಬೇಕು ಇವತ್ತು ನಮ್ಮ ನಡುವೆ ಸಂಘರ್ಷ ಆಗ್ಬೇಕಾಗಿರೋದು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅಲ್ಲ ನಮ್ಮ ನಡುವೆ ಸಂಘರ್ಷ ಆಗ್ಬೇಕಾಗಿರೋದು ಯೋಗ್ಯರು ವರ್ಸಸ್ ಅಯೋಗ್ಯರು ಯೋಗ್ಯರು ಒಳಗರೊಳೆ ಉಳ್ಕೊಳ್ಳಿ ಉಳ್ದೋರೆಲ್ಲ ಹೋಗ್ಬಿಟ್ಟಲ್ಲಿ ಪರಾಪನಗ್ರಹಾರಕ್ಕೆ ಅವರೇ ಹೋಗಿ ಬೀಗ ಹಾಕೊಂಡು ಅವರೇ ಸೇರ್ಕೊಳ್ಳಿ ಯೋಗ್ಯರು ವಿಧಾನಸೌಧದಲ್ಲಿ ಕುತ್ಕೊಂಡು ಆಳಿತ ಮಾಡಲಿ ಅದೇ ಬೇಕಾಗಿರೋದು ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಸಾಮಾನ್ಯರ ನಡುವೆ ನಿಲುವಿಷ್ಟೇ ಯೋಗ್ಯನ ಯೋಗ್ಯನಾ ಅಷ್ಟೇ ಯೋಗ್ಯ ರಾಜಕಾರಣದಲ್ಲಿ ಉಳಿಬೇಕು ನೈತಿಕತೆ ಅನ್ನೋ ಪದ ಅರ್ಥ ಕಳ್ಕೊಂಡಿದೆ ಆಗ್ಲೇ ಅದು ಇವರು ನೈತಿಕತೆ ನೈತಿಕ ಅವ್ರು ಹೇಳೋದೇನು ನರೇಂದ್ರ ಮೋದಿ ನೈತಿಕತೆ ಪ್ರಶ್ನೆ ಮಾತಾಡಲಿಲ್ಲ ಕುಮಾರಸ್ವಾಮಿ ಹೇಳಿಲ್ಲ ಇವರು ನನಗೆ ನೈತಿಕತೆ ಇದೆ ನನಗೆ ನೈತಿಕತೆ ಇದೆ ಅಂತ ಇರು ಸಿದ್ದರಾಮಯ್ಯ ಅವ್ರಿಗೆ ಯಾರಿಗೂ ಇಲ್ಲ ಬಿಟ್ಬಿಟ್ಟು ಇವ್ರಿಗಿದ್ಯಾ ಇಲ್ವಾ ಅಷ್ಟೇ ಇದ್ರೆ ಕೊಡ್ಲಿ ಅಂತ ಇಲ್ಲ ಇಂಡೈರೆಕ್ಟ್ ನನಗೆ ನೈತಿಕತೆ ಇಲ್ಲ ಅಂತ ಒಪ್ಕೊತಾವ್ರೇನೋದು ಇವ್ರವಾದ ಗೊತ್ತಿಲ್ಲ ತಾವೇನು ಹೇಳ್ತೀರಿ ನೈತಿಕತೆ ಅನ್ನೋದು ಉಳ್ಕೊಂಡಿದ್ಯಾ ಇನ್ನು ರಾಜಕಾರಣದಲ್ಲಿ ಸಿದ್ದರಾಮಯ್ಯವ್ರು ಈ ಪ್ರಕರಣದಲ್ಲಿ ರಾಜೀನಾಮೆ ಕೊಡಬೇಕಾ ಏನು ವಾಟ್ ನೆಕ್ಸ್ಟ್ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ